ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕೆರೆಮರಡಿ ಗ್ರಾಮದ ಕೊಲರಟ್ಟಿಯಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆಯಿಂದ ಹಾಗೂ ದಂಡ ವಿಧಿಸಿದ ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸುವಂತೆ ಜಗಳೂರು ತಾಲೂಕಿನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಸೀಲ್ದಾರರಿಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಲ್ಲಿ ಪೂಜಾ ಸಿದ್ದಪ್ಪ, ತಾಲೂಕು ಸಂಚಾಲಕರಾದ ಕುಬೇರಪ್ಪ, ಖಜಾಂಚಿ ಬಿ ರಂಗಪ್ಪ ಪಲ್ಲಗಟ್ಟೆ, ವಕೀಲರಾದ ಹನುಮಂತಪ್ಪ, ಪದಾಧಿಕಾರಿಗಳ ಸತ್ಯಮೂರ್ತಿ, ಮುನಿಸ್ವಾಮಿ, ಬಾಬು, ನಿಂಗಪ್ಪ, ಪಾಂಡುರಂಗಪ್ಪ, ರೇವಣ ಸಿದ್ದಪ್ಪ, ಮಾಂತೇಶ್, ದುರ್ಗಪ್ಪ ಇತರರು ಉಪಸ್ಥಿತರಿದ್ದರು. ಕೃಷ್ಣಪಾಜಿ ಅವರಿಗೆ, ಬಾಬು ಜಗಜುಂದ್ರ ಅವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ತಳ್ಳಿ ಪೂಜಾರ ಸಿದ್ದಪ್ಪ ಅವರನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ನಮಸ್ಕಾರ. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಗಳೂರು ತಾಲೂಕು ಘಟಕದಿಂದ ಮೊನ್ನೆ ತಾನೇ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕೆರಡಿಮರಡಿ ಎಂಬ ಗ್ರಾಮದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಈ ರೀತಿ ಆ ದಲಿತ ಯುವಕ JCP ಮೂಲಕ ಮನೆ ಕೆಡವಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ನೀನು ಯಾವ ಜಾತಿಯನ್ನು ಅಂತ ಕೇಳಿದಾಗ ಈಗ ದಲಿತ ಅಂತ ಗೊತ್ತಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅದಲ್ಲದೆ ತಂಡನು ಕೂಡ ವಿಧಿಸಿ ನೀನು ಹೊರಗಡೆ ಹೋಗ್ಬೇಕಂತ ಷರತ್ ಕೂಡ ಆಗ್ತಾರೆ. ಇದು ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಅವಿವೇಕಿಗಳು ಇದನ್ನು ಕೈ ಬಿಡಬೇಕು. ಸುಮಾರು ಸ್ವತಂತ್ರ ಬಂದು ಹಿಂದೆ ಈ ರೀತಿ ಮಾಡ್ತಿದ್ರಂತೆ. ಇದೆಲ್ಲ ಪ್ರಜ್ಞಾವಂತರಾಗಿ ಈ ರೀತಿ ಮಾಡಬಾರ್ದಂತ ಎಲ್ಲರಿಗೂ ಗೊತ್ತಾಗಬೇಕು. ಈ ರೀತಿ ಏನು ಹಲ್ಲೆ ಮಾಡಿ ದಂಡ ವಿಧಿಸಿದರೋ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು.